ಭೇಟಿಯಾಗಿದ್ದು ಮಾತಾಡ್ದು ನಮ್ಮ ಕೊಲೀಗು ನಮ್ಮ ಶಾಸಕರು ನನ್ನ ಜೊತೆ ನಮ್ಮ ಡಿಸ್ಟ್ರಿಕ್ಟ್ ಲೀಡರು ಶ್ರೀ ಮುಖಂಡರು ಅವರನ್ನ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಬಂದಿದ್ದೀವಿ. ಇದು ಕಾನೂನು ಏನಿದ್ರು ರೇವಣ್ಣ ಪರ ಆಗ್ತದೆ, ನಮಗೆ ನಂಬಿಕೆ ಇದೆ, ಸೌಹಾರ್ದತೆಯಿಂದ ಮೀಟ್ ಮಾಡ್ತೀವಿ. ಬಹುಶಃ ಈ ರೀತಿಯಾದಂಥ ಘಟನೆಗಳು ಈ ದ್ವೇಷದ ರಾಜಕಾರಣ ಯಾರಿಗೂ ಆಗಬಾರ್ದು. ಅದು ನನ್ನ ಮೊದಲೇ ಬಹುಶಃ ಇದು ಆಗಿರ್ತಕ್ಕಂಥದ್ದು ಘಟನೆಯನ್ನ ಖಂಡಿಸಿ ಇವತ್ತು ರೇವಣ್ಣವ್ರಿಗೆ ಬೇರೆ ಅಲ್ಲ, ಇನ್ನೊಂದ್ಸಲ ನನಗೆ ಬೇರೆ ಅಲ್ಲ, ಇನ್ನೊಬ್ರು ಬೇರೆ ಅಲ್ಲ, ಈ ರೀತಿ ಪ್ರವೃತ್ತಿ ರಾಜಕೀಯವಾಗಿ ದ್ವೇಷ ಮಾಡಿಕೊಂಡು ಏನೋ ರಾಜಕೀಯ ಲಾಭ ತಗೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಯಾವುದೂ ಒಳ್ಳೆಯದಲ್ಲ ಅಂತಕ್ಕಂಥದ್ದು ಹೇಳಿ ಅವರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಧೈರ್ಯವಾಗಿದ್ದಾರೆ, ಇವತ್ತು ಕೋರ್ಟ್ ಕೂಡ ಮುಂದೆ ಹೋಗಿದೆ ಅಂತಕ್ಕಂಥದ್ದು ನಮಗೆ ಮೆಸೇಜ್ ಮೋದಲಿ ಸೋಮವಾರ ದಿವಸ ಬೇಲ್ ಆಗ್ತದೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ. ಸರ್ ಇವತ್ತು ಜಾಮೀನು ಅದು ಮುಂದೂಡಿದ್ದಾರೆ. ರಾಜಕೀಯ ಪ್ರೇರಿತ ಅಂತಂದ್ರೆ ಅದಕ್ಕೆ ಆನ್ಸರ್ ನೀವು ಹುಡುಕಬೇಕು. ರಾಜಕೀಯ ಪ್ರೇರಿತ ಅಂದ್ರೆ ದ್ವೇಷ, ಅದೇ ದ್ವೇಷ ದ್ವೇಷ ಅಂತ. ರಾಜಕೀಯ ಪ್ರೇರಿತ ಅಂದ್ರೆ ಒಬ್ಬ ಲೀಡ್ರು ಇವ್ರನ್ನೇನಾದ್ರು ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಪಾರ್ಟಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಹೇಳ್ತೀನಿ. ರೇವಣ್ಣನ ಒಬ್ಬರಿಗೆ ಡಿಸ್ಟರ್ಬ್ ಮಾಡಿದ್ದಾರೆ ಸರ್, ರೇವಣ್ಣ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ ಅಂತ ನಾನು ಹೇಳೋದು ಇಲ್ಲಿ ರಾಜಕೀಯ. ಇವತ್ತು ರೇವಣ್ಣವ್ರನ್ನ ಈಗ ಅನ್ವಾಂಟೆಡ್ ಆಗಿ ಇಲ್ಲಿಗೆ ಸೇರಿಸಿ ಕೇಸಿಗೆ ಸೇರಿಸಿ ಇವೆಲ್ಲ ಮಾಡಿರ್ತಕ್ಕಂಥದ್ದು ತಪ್ಪಲ್ಲ, ಯಾರೇ ತಪ್ಪು ಮಾಡಿರೋದನ್ನು ನಮ್ಮ ಕ್ರಮ ತಕೊಳ್ಳಿ, ನಮ್ದೇನು ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ರೇವಣ್ಣವ್ರ ಮೇಲೆ ಈ ರೀತಿಯಾದಂಥ ಅಪಾದನೆ ಮಾಡಿ ಕೇಸ್ ಆಗಿರ್ತಕ್ಕಂಥದ್ದು ತಪ್ಪು. ಸರ್ ಕಾರಣ ನಿಮಗೆ ಪೇಪರ್ ನೀವೇ ಬರಿತಾ ಇದ್ದೀರಿ, ನಾವು ಓದ್ಕೋತೀವಿ. ಮಹಿಳೆಯರನ್ನ ಬೆದರಿಸಿ ದೂರ ಕೊಡೋದಕ್ಕೆ ಪ್ರಾಪ್ ಮಾಡ್ತಿದ್ದಾರೆ, ಕೆಲವರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ, ಕೆಲವರು ನಮಗೆ ಫೋರ್ಸ್ ಮಾಡ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳ ಹೆಸರಲ್ಲಿ ಬಂದು ಅಂತ ಹೇಳಿ. ಅದು ದೇವರಿದ್ದಾನೆ, ಸತ್ಯಕ್ಕೆ ಜಯ ಸಿಗುತ್ತೆ. ಯಾರು ಕಳ್ಳರು ಯಾರು ತಪ್ಪು ಮಾಡ್ತಾರೆ ಏನಾಗ್ತದೆ ಅಂತಕ್ಕಂಥದಕ್ಕೆ ಬರ್ತದೆ. ಬಟ್ ಈ ರೀತಿಯಾದಂಥ ಘಟನೆಗಳು ನಮ್ಮ ದೇಶದ ರಾಜ್ಯದಲ್ಲಿ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಇವು ಆಗಬಾರ್ದು ಅಂತಕ್ಕಂಥದ್ದು. ಯಾಕೆಂದರೆ ಎಲ್ಲರೂ ಮನೆಯಲ್ಲೂ ಹೆಂಗಸುಗಳಿರ್ತಾರೆ, ಅಕ್ಕ ತಂಗಿಯರಿರ್ತಾರೆ, ಹೆಂಡದಿರ್ತಾರೆ, ತಾಯಂದಿರ್ತಾರೆ. ಆದರೆ ಈ ರೀತಿಯಾದಂಥ ದುರ್ಬಳಕೆ ಮಾಡಿಕೊಂಡು ಅಥವಾ ಅವ್ರನ್ನ ದ್ವೇಷ ಮಾಡ್ಕೊಂಡಿದ್ದೆಲ್ಲ ಇಟ್ ಇಸ್ ನಾಟ್ ರೈಟ್. ಅದು ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರು ಕೇಳ್ಕೊತಾ ಇದ್ದೀನಿ, ಅದೇನಾದ್ರೂ ನಮಗೆ ಗೊತ್ತಾದ್ರೆ ಆಮೇಲೆ ಮಾತಾಡ್ತೀವಿ. ರೇವಣ್ಣ ಬೆಳಿಗ್ಗೆ ಏನು ಹೊಟ್ಟೆ ನೋವು ಅಂತ ಇದ್ರಂತೆ, ಇಲ್ಲ ಅದು ಹುಷಾರಿಲ್ಲ ಅಂತ ಹೇಳ್ತಾರೆ, ಬಟ್ ಡಾಕ್ಟರ್ ಬರ್ತಾರೆ ನೋಡ್ತಾರೆ. ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಂಡ್ರು ಸರ್? ಏನು ಶೇರ್ ಇಲ್ಲ, ಆರೋಗ್ಯ ಅದು ಇದು ಅಷ್ಟೇ, ಬೇರೆ ಏನು ಶೇರ್ ಇಲ್ಲ. ಅವ್ರಿಗೆ ಹೆಚ್ಚಿನ ಆರೋಗ್ಯ ಚಿಕಿತ್ಸೆ ವ್ಯವಸ್ಥೆ ಬೇಕಾಗಿದೆ, ಬೇರೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಇದು ಮಾಡ್ಕೊಳ್ತಿದ್ರಂತೆ. ಅಲ್ಲ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅವ್ರಿಗೆ ಮಾಡ್ಕೊತಾರೆ, ನಮಗೆ ಮಾಡ್ಕೊಳಕ್ಕೆ ಪೊಲೀಸ್ನವ್ರಿಗೆ ಮಾಡ್ಕೊಂಡಿರ್ತಾರೆ, ಅವ್ರು ತೀರ್ಮಾನ. ನಾವು ಬಂದಿದ್ದ ಉದ್ದೇಶ ಹಾಸ್ಪಿಟ್ಲಿಗೆ ಬಂದಾಗ ಅವ್ರ ಆರೋಗ್ಯದಲ್ಲಿ ಏರ್ಪೇರ್ ಆಗಿದೆ ಅನ್ನೋದೊಂದು ಮಾಹಿತಿ, ಅದಕ್ಕೋಸ್ಕರ ಅವ್ರ ಆರೋಗ್ಯ ವಿಚಾರಣೆ ಮಾಡ್ತಕ್ಕಂಥದ್ದೊಂದು ಅವ್ರಿಗೆ ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥ ಒಂದು ದೃಷ್ಟಿಯಲ್ಲಿ ಮಂಜಣ್ಣವರ ಲಿಂಗೇಶ್ ಅವರು ನಮಗೆ ಬಂದಂಥದ್ದು. ಅವರೊಂದು ಹೇಳಿದರು ನ್ಯಾಯಾಲಯ ಇದೆ, ಧರ್ಮ ಇದೆ, ಆಮೇಲೆ ಈಗ ಆ ಪ್ರಕರಣದಲ್ಲಿ ನಾನು ಇಲ್ಲ ಅಂತ 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 ಮನಸ್ಸಿನಲ್ಲಿ ಅದು ಬಂದೇ ಬರ್ತವೆ. ಈಗ ಸೋಮವಾರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅದು ನ್ಯಾಯಾಲಯನೇ ನ್ಯಾಯ ದೇವತೆನೇ ಮುಖ್ಯ ಅಲ್ವಾ, ಅದು ನ್ಯಾಯ ದೊರಕುತ್ತೆ ಅನ್ನೋದು ಅವರ ಅಭಿಪ್ರಾಯ.